are many saints in Christianity who know this and they try to go there. That's there. They also say they don't have rebirth. That's a different concept. Again, you are bringing one more concept that again, Christians when they say you don't have rebirth, it's another concept. No, no, that has a different meaning. I also say there's no rebirth. Okay. So then there's the Swargaloka. Then comes the Bhorloka, where it's called Pitruloka. ಪಿತೃಲೋಕ ಅಂದರೆ ನಾವು ನಾವು ಪಿತೃಗಳಿಂದ ಪೂಜೆ ಮಾಡ್ತೇವಲ್ಲ ವರ್ಷ ವರ್ಷ ಅವ್ರು ತೀರ್ಕೊಂಡವರು ಸತ್ತವರು ಅಂತ ಅವ್ರು ಸ್ವರ್ಗಲೋಕಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅವ್ರಿಗೆ ಮಧ್ಯೆ ಇದ್ದಾರೆ ಓಕೆ ಇಫ್ ದೇವ್ ಡನ್ ಇನಫ್ ಪುಣ್ಯ ದೇವ್ ಗೋಡ್ ಸ್ವರ್ಗಲೋಕ ಆ್ಯಂಡ್ ಕಮ್ ಬ್ಯಾಕ್ ಇಫ್ ದೇವ್ ಡನ್ ಇನಫ್ ಪಾಪ ದೇವ್ ಗೋಡ್ ನರಕಲೋಕ ಬಟ್ ಇದು ಟ್ರಾನ್ಸಿಟ್ ಪಾಯಿಂಟು ಪಿತೃಲೋಕ ಅಂದರೆ ಓಕೆ ಹಾಂ ಓಕೆ ಸೊ ದಿಸ್ ಇಸ್ ದ ಪ್ಲೇಸ್ ಆಫ್ ancestors before they find a new body. Pitruloka, Bhorloka. Okay, then Bhuloka is a place where human beings are there. Of all these places, Bhuloka is in a very strategic position, not up and not down, center. Okay. I told about lower level of Kasa Samar. I think it's missing out. Haan, ide yala. So, Atala, Vitala, Sutala, Talatala, Rasatala, Mahatala, Rasatala loka. Atala loka dali, Maya. Maya Sula. Okay? With magical powers. So, these are actually mineral kingdom. The dense mineral kingdom, we think is not life, it's lifeless. There's a consciousness associated with the minerals. Okay? ನಮ್ಮ ಮಿನರಲ್ಸ್ ಇದೆ ಗೋಲ್ಡು ಮೈನ್ ಮೈನಿಂಗ್ ಎಲ್ಲ ಮಾಡ್ತೀವಲ್ಲ ಅಲ್ಲಿ ಆ ಕಾನ್ಶಿಯಸ್ ಹಾಸ್ಪಿಟಲ್ ಇದ್ದು ದಿಸ್ ಲೋಕ ಅರ್ಥ ಎನಿವೇರ್ ದ ಮಿನರಲ್ ಕಿಂಗ್ಡಮ್ ಈಸ್ ಆಫ್ ದಟ್ ಲೋಕ ದ ಕಾನ್ಶಿಯಸ್ನೆಸ್ ವಿತಳ ಲೋಕ ಅದು ಹರಭವ ಅಂತ ಶಿವನ ಶಿವನ ಒಂದು ರೂಪ ಅಲ್ಲಿ ಡೆಮನ್ಸ್ ಅಂಡ್ ಗೋಬ್ಲಿನ್ಸ್ ಆರ್ ರೆಸೈಡಿಂಗ್ ಇನ್ ದಿ ಗೋ ದೇ ಆರ್ ಮೇನ್ಲಿ ದಿ ಏರಿಯಾಸ್ ವೇರ್ ರಿಚ್ ದೇ ದಿ ವಾಟ್ ಯು ಕಾಲ್ ಎಸ್ ಗೋಲ್ಡ್ ಸಿಲ್ವರ್ ಮೈನಿಂಗ್ ಇರ್ತಾವಲ್ಲ ದಟ್ ಪ್ಲೇಸ್ ಸುತಳ ಲೋಕ ಇಸ್ ಬಲಿ ಚಕ್ರವರ್ತಿ ಓಕೆ ತಲಾತಲ ಲೋಕ ಇಸ್ ಮಾಯಾಸುರ ಮಹಾತಳ ಲೋಕ ಇಸ್ ನಾಗಲೋಕ ರಸಾತಳ ಲೋಕ ಅಂದರೆ ದೈತ್ಯರು ಪಾತಾಳ ಲೋಕ ಅಂದರೆ ವಾಸುಕಿ ಸೊ ದಿಸ್ ಆರ್ ಹೋಲ್ ಲೋಕಾಸ್ ವಿಚ್ ಇಸ್ ಆ್ಯಕ್ಚುಲಿ ಡೆನ್ಸ್ ಮ್ಯಾಟರ್ ಡೆನ್ಸ್ ಮ್ಯಾಟರ್ ಹ್ಯಾಸ್ ಎ ಕಾನ್ಶಿಯಸ್ನೆಸ್ ಮಿನರಲ್ ಕಿಂಗ್ಡಮ್ ವಾಸುಕಿ So even on earth, snakes are... It is not a snake, what you see in the earth is a representation. Snake consciousness. So Guruji, these consciousness can manifest in humans also, right? So what is that counterpart? The counterpart of human being is negative emotions, anxiety, psychiatric, depression. Okay. Okay, so those are the... Devatas are the positive emotions. Okay. Psychological disorders. Somebody says, I am seeing a tiger. So this that they call as Mayasura or some... Asura Ashtra. So Sutala Loka is opposite of Swarga Loka. Yeah, they are counterparts. Okay? So now come to this point. ಈ 14 ಲೋಕಗಳು 7 ಲೋಕಗಳು ನಮ್ಮಲ್ಲಿ ಚಕ್ರಗಳಾಗಿ ಕಾಣಿಸ್ಕೊಡ್ತಾರೆ ದೇ ಆರ್ ದ ಸೆಂಟರ್ಸ್ ಆಫ್ ಕಾನ್ಶಿಯಸ್ನೆಸ್ ಆರ್ ಎನರ್ಜಿ ಇಸ್ ಕಾಲ್ಡ್ ಚಕ್ರಾಸ್ ನಮ್ಮಲ್ಲಿ ಮಿನಿಯೇಚರ್ ಫಾರ್ಮ್ಗಳು ಇದ್ದಾವೆ ದೀಸ್ ಆರ್ ಇನ್ ದಿ ಮಿನಿಯೇಚರ್ ಫಾರ್ಮ್ ವಾಟ್ ಇಸ್ ದೇರ್ ಇನ್ ಯೂನಿವರ್ಸ್ ಓಕೆ ದೇ ಆರ್ ಕಾಲ್ಡ್ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧ ಆದ್ನ ಸಹಸ್ರಾರಿ ಸತ್ಯಲೋಕ ಇದು ಭೂಲೋಕ ಭುವರ್ಲೋಕ ಸುವರ್ಲೋಕ ಮಹರ್ಲೋಕ ಜನಲೋಕ ತಪೋಲೋಕ ಇದು ಸತ್ಯಲೋಕ ಓಕೆ ಸೊ ವೈಲ್ ಯು ಆರ್ ಅಲೈವ್ ಯು ಕ್ಯಾನ್ ಗೋ ಟು ಸತ್ಯಲೋಕ ಅದೇ ಜೀವನದಲ್ಲಿ ಬದುಕಿದ್ದಾಗ ಯು ಕ್ಯಾನ್ ಗೋ ಟು ಯು ಕ್ಯಾನ್ ಸ್ಟೇ ಇನ್ ಸತ್ಯಲೋಕ ವೈರಲ್ಲೇ ಓಕೆ
That's called Jyomukti. ಇಲ್ಲಿ ದರ್ ಆರ್ ಟೂ ಡೈರೆಕ್ಷನ್ಸ್. ಒನ್ ಈಸ್ ಕಾನ್ಶಿಯಸ್ನೆಸ್ ಟೇಕ್ ದ ಫಾರ್ಮ್ ಆಫ್ ಮ್ಯಾಟರ್ ಅಂಡ್ ಮ್ಯಾಟರ್ ಟೇಕ್ಸ್ ದಿ ಫಾರ್ಮ್ ಆಫ್ ಬಿಕಮ್ ರೇರರ್ ಅಂಡ್ ಗೋಸ್ಟ್ ಮೂವ್ಸ್ ಟುವರ್ಡ್ಸ್ ದಿ ಕಾನ್ಶಿಯಸ್ನೆಸ್. ಇದು ಕಾಲ್ಡ್ ಅವಿದ್ಯಾಮಾಯ, ಇದು ಕಾಲ್ಡ್ ವಿದ್ಯಾಮಾಯ. ಅವಿದ್ಯಾಮಾಯ ಮತ್ತು ವಿದ್ಯಾಮಾಯ. ಓಕೆ, ಅವಿದ್ಯಾಮಾಯ ಅಂದರೆ ಸಮ್ ಚೈತನ್ಯ ಸಹಸ್ರಾರ, ಸಹಸ್ರಾರದಿಂದ ಆಜ್ಞ ಬುದ್ಧಿ ಮನಸ್ಸು, ಕಡೆಗೆ ವಿಶುದ್ಧಿ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ. ಓಕೆ, ಆಗಿ ಚೈತನ್ಯದಿಂದ ಕೆಳಗೊಳ್ತೇವೆ. ಇದಕ್ಕೆ ಕುಂಡಲ್ನಿ ಮ್ಯಾನಿಫೆಸ್ಟಿಂಗ್ ಅಂತ ಹೇಳೋದು, ಕುಂಡಲ್ನಿ ವ್ಯಕ್ತ ಆಗೋದು. ದಿ ಕುಂಡಲ್ನಿ ಆರ್ ಎನರ್ಜಿ ಶಕ್ತಿ ಕ್ರಿಯೇಟ್ಸ್ ದಿಸ್ ಆ್ಯಂಡ್ ಟೇಕ್ಸ್ ಅ ರೆಸ್ಟ್ ಇನ್ ಯುವರ್ ಬಾಡಿ ಅಟ್ ದಿ ಬೇಸ್ ಆಫ್ ದಿ ಸ್ಪೈನ್, ಮೂಲಾಧಾರ. ಮೂಲಾಧಾರದಲ್ಲಿ ಆ ಕುಂಡಲಿನ ಶಕ್ತಿ ಹೋಗಿ ಕೂತ್ಕೊಳ್ತದೆ. ಎಲ್ಲಿಂದ? ಆತ್ಮನಿಂದ, ಆಕಾಶ ತತ್ವ ನಮ್ಮ ಒಳಗೆ ಏನಾಗುತ್ತೆ, ಇನ್ಸೈಡ್ ಅಸ್. ದಿಸ್ ಆ್ಯಕ್ಚುಲಿ ಆಕಾಶ ಇಸ್ ನಥಿಂಗ್ ಬಟ್ ಸೌಂಡ್, ಶಬ್ದ. ವಾಯು ಇಸ್ ನಥಿಂಗ್ ಬಟ್ ಸ್ಪರ್ಶ, ಟಚ್. ಇದು ಅನಾಹತ ಶಬ್ದ ಸ್ಪರ್ಶ ರು ಅಲ್ಲಲ್ಲ, ಅನಾಹತ ಇಲ್ಲ. ಇದು ವಿಶುದ್ಧಿ ಇಸ್ ವಾಯು, ಆಕಾಶ. ಇಲ್ಲಿ ಇಲ್ಲಿ ವಾಯು ಟಚ್, ಇಲ್ಲಿ ಮಣಿಪುರ ಫೈರ್ ರೂಪ, ರಸ ಗಂಧ. ಸೊ ಒಳಗಡೆ ವಾಟ್ ಎವರ್ ಈಸ್ ದೇರ್ ಇನ್ ಯೂನಿವರ್ಸ್, ದಿ ಮಿನಿಯೇಚರ್ ರಿಪ್ಲಿಕಾ ಅಪರ್ಸ್ ಎಫೆಸ್ ಇನ್ ದ ಫಾರ್ಮ್ ಆಫ್ ಫೈವ್ ಸೆನ್ಸೇಷನ್ಸ್: ಟಚ್, ಸ್ಮೆಲ್, ಸೌಂಡ್, ಟೇಸ್ಟ್. ಆಯ್ತಾ? ಅಂದರೆ ಇಷ್ಟು ದೊಡ್ಡ ಗ್ಯಾಲಕ್ಸಿ, ಎಂಟೈರ್ ಯೂನಿವರ್ಸ್ ಇನ್ ಯು ಈಸ್ ರೆಪ್ರೆಸೆಂಟೆಡ್ ಥ್ರೂ ಫೈವ್ ಸೆನ್ಸೇಷನ್ಸ್ ಆ್ಯಂಡ್ ಮೈಂಡ್ ಆ್ಯಂಡ್ ಬುದ್ಧಿ, ಮನಸ್ಸು ಆ್ಯಂಡ್ ಬುದ್ಧಿ ಇಲ್ಲಿ. ಓಕೆ ಪ್ರೀತಾ, ಅರ್ಥ ಆಗ್ತೀಯಪ್ಪ? ಎಲ್ಲಿಗೂ ನಿಮ್ಗೆ ಅರ್ಥ ಆಗ್ತೀಯ ಮೇಡಮ್? ಅರ್ಥ ಆಯ್ತಾ? ಅರ್ಥ ಆಗಿಲ್ಲ, ಅರ್ಥ ಆಗಿದ್ರೆ ಪ್ರಶ್ನೆ ಕೇಳಬೇಕು, ಇದ್ರೆ ನಾಳೆ ಕ್ವಶನ್ ಪೇಪರ್ ಇದೆ. ಇಲ್ಲ, ಅರ್ಥ ಆಗಿದ್ರೆ ಸ್ಟಾಪ್ ಕೇಳೋ, ಸ್ಟಾಪ್ ಮಾಡೋಕೆ. ಏನು ಅರ್ಥ ಆಯ್ತಾ? ಅರ್ಥ ಆಯ್ತಿಲ್ಲ, ಬರ್ತಾ ಇದೆ. ಎಲ್ಲಿ ಮೇಲಿಂದ ಕೇಳಬೇಕು, ಕೆಳಗಿನ ಮೇಲೆ? In the previous slide you showed the seven centers belong to the seven upper lokas, right? ಹೌದು. What about other, the lower loka? Damaged emotions, disturbance. They are not in a physical plane, they are consciousness. Okay. A person can be depressed all the time, he is in one of the lower lokas. Okay. Yeah, but where does it manifest in this? Same, the manifestation is person, the same chakra. In the same chakra? Same chakra. So these seven chakras have the loka qualities and the tala qualities. 14 is 7. Okay, what people do, these I represent seven chakras. People do represent seven chakras from here to bottom. In the leg, they show chakras. Okay? Knees. From knees and all. I don't say that. I say that these chakras are negative performances, do lokas. Okay. ಆಯ್ತಾ? ಇಷ್ಟ ಅರ್ಥ ಆಯ್ತಾ? ಸೊ ದಟ್ಸ್ ಅಪ್ಪರ್ ಟು ಡೌನ್ವರ್ಡ್ ಮೂವ್ಮೆಂಟ್ ಅಂಡ್ ಡೌನ್ವರ್ಡ್ ಟು ಅಪ್ಪರ್ ಮೂವ್ಮೆಂಟ್. ಅಪ್ಪರ್ ಟು ಡೌನ್ ಮೂವ್ಮೆಂಟ್ ಇಸ್ ಕ್ರಿಯೇಷನ್, ವಿಚ್ ಇಸ್ ಕಾಲ್ಡ್ ಕುಂಡಲಿನಿ ಮ್ಯಾನಿಫೆಸ್ಟಿಂಗ್. ಶಿ ಇಸ್ ದ ಎನರ್ಜಿ ವಿಚ್ ಕ್ರಿಯೇಟ್ಸ್, ಇಸ್ ಎ ಕ್ರಿಯಾಶಕ್ತಿ. ಓಕೆ, ಕ್ರಿಯಾಶಕ್ತಿಗೆ ಲಕ್ಷ್ಮೀ, ದುರ್ಗಾ, ಸರಸ್ವತಿ. ಲಕ್ಷ್ಮಿ ಇಸ್ ಇಚ್ಛಾಶಕ್ತಿ, ದುರ್ಗಾ ಇಸ್ ಕ್ರಿಯಾಶಕ್ತಿ, ಸರಸ್ವತಿ ಇಸ್ ಜ್ಞಾನಶಕ್ತಿ. ಕ್ರಿಯಾಶಕ್ತಿ ಕೆಳಗಡೆ ಬರ್ತದೆ ಕ್ರಿಯೇಟ್ ಮಾಡಲಿಕ್ಕೆ. ದೆನ್ ಜ್ಞಾನಶಕ್ತಿ ಬಂದು ಬಾಹ್ಯಾಕಾಶದಲ್ಲಿ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ, ದೆನ್ ಇಟ್ ಅದೆಲ್ಲ ಮೂಲಾಧಾರದಲ್ಲಿ ಕೂತ್ಕೊಳ್ತದೆ. ಶಕ್ತಿ ಶಕ್ತಿ ಸ್ಟೇ ಶಕ್ತಿ ಮೂಲಾಧಾರ ಬೇಸ್ ಆಫ್ ದಿಸ್ ಫೈವ್. ದೆನ್ ರಿವರ್ಸ್ ಪಾತ್ ಅಲ್ಲಿ ದಿ ಮೂಲಾಧಾರ ಶಕ್ತಿ ಸೇಮ್ ಮಾಯಾ, ಮಾಯಾ ಶಕ್ತಿ, ಬಿಕಾಸ್ ವಿದ್ಯಾ ಮಾಯಾ, ಇಟ್ ಲಿಬರೇಟ್ಸ್ ಯು, ಇಟ್ ಗೋಸ್ ಬ್ಯಾಕ್ ಟು ದಿ ಸಹಸ್ರಾರ. ಓಕೆ, ವಿತ್ ಅಂಡರ್ಸ್ಟುಡ್? ಅದೇ ಶಕ್ತಿ ಮತ್ತು ಮೇಲಕ್ಕೆ ಪುನಃ ಏರಿದಾಗ ಆತ್ಮ.
ಅದೇ ಅವ್ಯಕ್ತ ಆಗಿದ್ದು ಕಾಣಲಿಕ್ಕೆ ಶುರು ಆಗುತ್ತೆ, ವ್ಯಕ್ತ ಆಗಿರುತ್ತೆ. ಲಕ್ಷ್ಮೀ ಇಚ್ಛಾ, ಲಕ್ಷ್ಮೀ ಇಚ್ಛಾ, ಸರಸ್ವತಿ ಜ್ಞಾನ, ದುರ್ಗಾ ಕ್ರಿಯಾ. Lakshmi starts moving from Narayana to create Ichha Shakti. Then the universe gets manifested because of the Kriya Shakti. That Jnana Shakti manifests as experiencer, Saraswati. Aita? Guruji, so this Kundalini rising is Jnana Shakti? ಕ್ರಿಯಾಶಕ್ತಿ, ಕ್ರಿಯಾಶಕ್ತಿ ಅದೊಡ್ಡ ಜ್ಞಾನಶಕ್ತಿ ಬಂದ್ಬಿಡ್ತದೆ. ಇಚ್ಛಾಶಕ್ತಿ ಜ್ಞಾನಶಕ್ತಿ ಇಚ್ಛಾಶಕ್ತಿ ವಾಪಸ್ ಆಗ್ಬಿಡ್ತದೆ. ಇಟ್ ಗೋಸ್ ಬ್ಯಾಕ್ ಟು ಸಹಸ್ರಾರ, ಇಟ್ ಇಸ್ ಶಿವಸ್ಥಾನ. ಓಕೆ, ಸಹಸ್ರಾರ ಇಲ್ಲಿದೆ ಬಿಡಿ, ಇಲ್ಲಿ ಸ್ವಲ್ಪ ಮೇಲೆ. ಓಕೆ, ಅದನ್ನೇ ಹೇಳಿದ್ರು ಪುರುಷ ಸೂಕ್ತದಲ್ಲಿ, ಪುರುಷ ಏವೇದಗಂ ಸರ್ವಂ ಯದ್ಭೂಚ ಯದ್ಭೂಚ ಯದ್ಭೂತ ಯತ್ ಭವ್ಯಂ ಅತ್ಯತಿಷ್ಠ ದಶಾಂಗುಲಂ ಅಂತ. ಈ ಪಾಯಿಂಟಿಂದ ದಶಾಂಗುಲ ಇಲ್ಲಿ 10 inches. ಓಕೆ, ದಿಸ್ ಈಸ್ ದ ವೇರ್, ದಿಸ್ ಇಸ್ ವೇರ್ ದಟ್ ಪುರುಷ ಸ್ಥಾನ ಅಂದರೆ ನಾರಾಯಣ. ರೈಟ್, ಆ್ಯಂಡ್ ಯು ಹ್ ಸೀನ್ ದಿ ಕಾಳಿಂಗ ಸರ್ಪ ಮರ್ದನ, ಕಾಳಿಂಗ ಮರ್ದನ ಯು ಸೀನ್ ಕಾಳಿಂಗ ಮರ್ದನ ಕೇಳಿದ್ರೆ ಕೃಷ್ಣ, ದಿ ಕಾಳಿಂಗ ಮರ್ದನ ಈಸ್ ಕೃಷ್ಣ ಡ್ಯಾನ್ಸಿಂಗ್ ಆನ್ ಟಾಪ್ ಆಫ್ ಕಾಳಿಂಗ, ಈಸ್ ಕಾಳಿಂಗ ಈಸ್ ಕುಂಡಲಿನ ರೈಸಿಂಗ್. And awareness of Krishna here is called Kalinga Mardana. This is Kalinga. Okay, Kalinga Mardana in Bhagavatam is an allegory. Kalinga Mardana in Bhagavatam is a story to tell you about the Kundalini. Why is it shown as a serpent? Because, see, it is, they have wanted to tell you, it's like a spring. In earlier days, spring action is serpent. They have to tell what is in nature, no? They can't tell you what is it. So, like a spring action. But there is a reason for telling serpent. Okay? Serpent is poisonous. Yeah. These are vasanas are poisonous. Kundalini is not vasana. Kundalini, Kundalini Shakti came because of your vasanas. So, actually in Bhagavata Puranadalli Kalinga Mardana anta bartade, the story of Kalinga. Adu actually is a story of Kundalini awakening. Yamuna Teere Dheera Sameere, Yamuna Teera adu. Yamuna Teera andre, Yamuna Nadi is this one. In Purana, Yamuna Nadi is, we have three channels in our body. Okay, Ida, Pingala, Sushumna. Okay, Ida, Pingala, Sushumna, Moor Nadigalu. All Puranic stories are representation of what's happening within the body. Okay? Adhyatma is a Puranic story. They have told Adhyatma inner story in the form of stories. Ida, Pingala, Sushumna, Moor, Nadi. Ida Nadi is Ganga. Pingala Nadi is called Yamuna. Sushumna Nadi is called Brahma Nadi, Saraswati. Okay? Saraswati river has dried. Illi? ಅದಕ್ಕೆ ಗುಪ್ತಗಾಮಿ ಸರಸ್ವತಿ ಕಾಣಲ್ಲ ಅದು. ಓಕೆ, ಇಡಾ ಪಿಂಗಳ ಸುಷುಮ್ನ ಅಂತ ಮೂರು ನಾಡಿಗಳು, ಅದರಲ್ಲಿ ಪಿಂಗಳ ನಾಡಿ ಇಸ್ ಕಾಲ್ಡ್ ಯಮುನ. ಓಕೆ, ಆ ಮೂರು ನಾಡಿಗಳ ಸೇರುವ ಸ್ಥಾನ ಇದೆಯಲ್ಲ ಆಜ್ಞಾ ಚಕ್ರ, ಇಲ್ಲಿ ಅದೇ ತ್ರಿವೇಣಿ ಸಂಗಮ. ಯಾರು ತ್ರಿವೇಣಿ ಸಂಗಮಕ್ಕೆ ಹೋಗ್ತಾರೋ ಅವರು ಮುಕ್ತ ಆಗ್ತಾರೆ. ಒನ್ ಹೂ ಗೋಸ್ ಟು ತ್ರಿವೇಣಿ ಸಂಗಮ ಹಿ ಬಿಕಮ್ಸ್ ಲಿಬರೇಟೆಡ್. ಅದಕ್ಕೆ ಎಲ್ಲ ತ್ರಿವೇಣಿ ಸಂಗಮಕ್ಕೆ ಮುಳುಗೋದು. ಓಕೆ, ಅವ್ರು ಹೇಳಿದ್ದು ಪುರಾಣದಲ್ಲಿ ಹೇಳಿದ್ದು ತ್ರಿವೇಣಿ ಸಂಗಮ ಬೇರೆ, ಅದು ತ್ರಿವೇಣಿ ಸಂಗಮ ಬಾಹ್ಯ ನದಿಗಳ ರೂಪದಲ್ಲಿ ಹೇಳಿದ್ದು, ಇರೋ ತ್ರಿವೇಣಿ ಸಂಗಮ ಇಲ್ಲಿ. ನೀವು ಅದು ಹಚ್ಕೊಂಡಿದ್ರು ಕುಂಕುಮ ಯಾಕೆ ಹಚ್ಚಿದ್ರಿ? ತ್ರಿವೇಣಿ ಸಂಗಮ ಅಂತ ನೆನಪಲ್ಲಿಗೆ ಅಂತ ನೆನಪಂತ. ಇದು ತ್ರಿವೇಣಿ ಸಂಗಮ ನೋಡಿ, ಅದೇ ವೇಣಿ ಅಂದರೆ ಜಡೆ. ಓಕೆ, ತ್ರಿವೇಣಿ ಸಂಗಮ ಇಲ್ಲಿ. ತ್ರಿವೇಣಿ ಅಂದರೆ ತ್ರಿವೇಣಿ ಮೀನ್ಸ್ ಪಾನಿಟೈಲ್, ವಾಟ್ ಯು ಕಾಲ್ ಇನ್ ಪ್ಲೇಟ್. ಸೊ ತ್ರಿವೇಣಿ ಲೈಕ್ ದಿಸ್, ದೇ ಆರ್ ತ್ರಿವೇಣಿಸ್, ತ್ರೀ ಪ್ಲೇಟ್ಸ್. ಓಕೆ, ತ್ರಿವೇಣಿಸ್ ಆರ್ ಕಮಿಂಗ್ ಹಿಯರ್, ದಟ್ಸ್ ವೈ ಇಟ್ಸ್ ಕಾಲ್ ತ್ರಿವೇಣಿ ಸಂಗಮ. ಸೊ ಉಪನಿಷತ್ ಇದು ಭಾಗವತ ಹೇಳಿದ್ರು, ನೀವು ತ್ರಿವೇಣಿ ಸಂಗಮಕ್ಕೆ ಹೋಗಿ ಧ್ಯಾನ ಮಾಡಿ ಅಂತ ಹೇಳಿದ್ರು.
Yes, sir? Clearer? ತ್ರೀ ವೇಣಿ, ವೇಣಿ ಮೀನ್ಸ್ ಜಡೆ. ಓಕೆ, ಅಲ್ಲಿ ಹೋದ ಕೂಡ ಎಲ್ಲ ಹೇಳ್ಬಿಡ್ತಾರೆ, ನೀವು ತ್ರಿವೇಣಿ ಸಂಗಮ ಬಂದಿದ್ರೆ ಜಡೆ ಕಟ್ ಮಾಡಿಕೊಡಿ ಅಂತ, ವೇಣಿ ದಾನ ಮಾಡಿ ಅಂತ. ಸೊ ತ್ರೀ ವೇಣಿ ಅಂದ್ರೆ ಮೂರು ಜಡೆಗಳು. ಓಕೆ, ಇಡ ಪಿಂಗಳ ಸುಷುಮ್ನ ಇಲ್ಲಿ ಸೇರುತ್ತೋ ಅದು ತ್ರೀ ವೇಣಿ, ಅದೇ ಜ್ಞಾನ, ಅದೇ ಮುಕ್ತಿ. ಹೋಗಿ ಹೋಗಿ ನಾವು ತ್ರಿವೇಣಿ ಸಂಗಮದಲ್ಲಿ ಮುಳುಗ್ ಬರ್ತೇವೆ. ಬಂದ್ರ ಅವ್ರು ಹೇಳಿದ್ದೇನೋ ನಾವು ಅರ್ಥ ಮಾಡ್ಕೊಂಡಿದ್ದೇನೋ. ಹಾ, ಭಾಗವತಮದಲ್ಲಿ ಕೃಷ್ಣ ಕುಣಿದ ಯಾವ್ದ್ರ ಮೇಲೆ? ಕಾಳಿಂಗ ಸರ್ಪದ ಮೇಲೆ. ಅದು ಕುಂಡಲಿ ಇಲ್ಲಿ ಸಹಸ್ರಾರದಲ್ಲಿ. ಸರಿನಾ? ನಂಬಿಕೆ ಸುಳ್ಳಾಗಿಲ್ಲ. ಆ ನಂಬಿಕೆಯನ್ನ 10,000 ವರ್ಷ ನಿಮ್ಗೆ ಕೊಡ್ಲಿಕ್ಕೆ ಅದು ಮೆಕ್ಯಾನಿಸಮ್. ಅದು ಪೋಸ್ಟಲ್ ಮೆಕ್ಯಾನಿಸಮ್. ನೀವು ಪೋಸ್ಟಲ್ ಮೆಕ್ಯಾನಿಸಮ್ ಪೋಸ್ಟ್ ಓದಿ ಓಪನ್ ಮಾಡಿ ಅದು ಅರ್ಥ ಮಾಡ್ಕೋಬೇಕಲ್ಲ. ಇಲ್ಲದ 10,000 ಇಯರ್ಸಿಂದ ಬರಬೇಕಲ್ಲ ಮೆಸೇಜು. ಹೇಗೆ ಕಳಿಸೋದು? ದಿ ಮೆಸೇಜ್ ಇಸ್ ಸೆಂಡ್ ಬೈ ವ್ಯಾಸ ಮಹರ್ಷಿ ಟು ಕಮ್ ಟು ಯು ಆಫ್ಟರ್ 5,000 ಇಯರ್ಸ್ ಇಸ್ ಕಮಿಂಗ್. ಸುಳ್ಳಲ್ಲ ಅದು, ಅಟ್ಸ್ ಅ ಕವರ್. ಆ ಕವರ್ ಓಪನ್ ಮಾಡೋಕ್ಕಲ್ಲ, ಬರೀ ಕವರ್ ಇಟ್ಕೊಂಡು ಪೂಜೆ ಮಾಡಿದ್ರೆ. ಅಂಡರ್ಸ್ಟ್ಯಾಂಡ್, ದಿ ಸ್ಟೋರೀಸ್ ಆರ್ ನಾಟ್ ಫಾಲ್ಸ್. ದಿ ಸ್ಟೋರೀಸ್ ಆರ್ ಪ್ಯಾಕೇಜ್ಡ್ ಫಾರ್ ಯು, ಡಿಸೈನ್ಡ್ ಅಂಡ್ ಪ್ಯಾಕೇಜ್ ಫಾರ್ ಯು, ಸೊ ದಟ್ 4 to 5,000 ಇಯರ್ಸ್ ಆಲ್ಸೋ ಲೇಟರ್ ಯು ಕ್ಯಾನ್ ಗೆಟ್ ದ ಮೆಸೇಜ್. ಡಿಡ್ ಯು ಗೆಟ್ ದ ಮೆಸೇಜ್ ಕ್ವಶನ್? ಕವರ್ ಹಾಕೊಂಡು ಪೂಜೆ ಮಾಡ್ತೀರಾ? ಏನ್ ಅರ್ಥ ಆಯ್ತೀನಿ ನಿಮ್ಗೆ? ಏನ್ ಅರ್ಥ ಆಯ್ತಾ ಇಲ್ಲ? ಈಗ ಓಪನ್ ಮಾಡೋಣ ಸ್ವಲ್ಪ. ಓಕೆ, ಸೊ ಈ ಚಕ್ರಗಳಲ್ಲಿದಾವಂದ್ರೆ ನಮ್ಮ ಸ್ಪೈನಲ್ ಕಾರ್ಡ್ಲಿದೆ ಬೆನ್ನು ಮೂಳೆಯಲ್ಲಿ. ಓಕೆ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆದ್ನ ಇಲ್ಲಿ ಒಳಗಿದೆ, ಆ್ಯಂಡ್ ಸಹಸ್ರಾರ. ಓಕೆ, ಇಲ್ಲಿ ಅಪ್ ಟು ದಿಸ್, ಅಪ್ ಟು ಆದ್ನ, ಇಲ್ಲಿ ಆದ್ನಾದವರೆಗೆ ದಿಸ್ ಎನರ್ಜಿ ಚಾನಲ್. ಗಂಗಾ, ಯಮುನಾ, ಸರಸ್ವತಿ ನದಿಗಳು ಅಲ್ಲಿ ಹೋಗ್ತವೆ ತ್ರಿವೇಣಿ ಸಂಗಮ. ಆದ್ನಾದಿಂದ ಮೇಲ್ಗಡೆ ಜಂಪ್ ಅಗೇನ್ ಗ್ಯಾಪ್. ಆಯ್ತಾ? ಫ್ರಮ್ ಆದ್ನ ಟು ಅಪ್ಪರ್ ಲೇಯರ್ ದಿಸ್ ಇಸ್ ಎ ಪ್ಯೂರ್ ಕಾನ್ಷಿಯಸ್ನೆಸ್. ದಿಸ್ ನೋ ದಿಸ್ ಜಂಪ್. ಓಕೆ, ಸಂಬಡಿ ಹ್ಯಾಸ್ ಟು ಪುಲ್ ಯು ಅಪ್ ಫ್ರಮ್ ದಟ್ ಪಾಯಿಂಟ್. ದಟ್ ವಾಟ್ ಇಸ್ ಕಾಲ್ಡ್ ಗುರು. ಸರ್ ಸಾಕ ಎಷ್ಟು? ಸ್ವಲ್ಪ ಪ್ರಾಕ್ಟೀಸ್ ನೋಡಿ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಓಕೆ, ಈಗ ಸಮ್ 2 or 3 ಪ್ರಾಕ್ಟೀಸಸ್ ರಿಲೇಟ್ ಟು ಸಹಜ ಕುಂಡಲಿನಿ. ಟೈಮ್ ಫಾರ್ ಮುಕ್ತಿ ಗೇಟ್ ಟು ಓಪನ್ ಇಸ್ 1:48. ನಮ್ಮ ಟ್ರೈನಿಂಗ್ ಅಷ್ಟು ಶಾರ್ಪ್ ಟೈಮ್ ಇದ್ರೆ ಮುಕ್ತಿ ಗೇಟ್ ಎಷ್ಟು ಟೈಮ್ ಇಲ್ಲ. ಓಕೆ, ಆಗತ್ತೆ ಆಗತ್ತೆ. ಓಕೆ, ಸೊ ಇದು ಶಿವಸ್ಥಾನ. ಓಕೆ, ಶಿವಸ್ಥಾನ ಅಂದರೆ ಇಲ್ಲಿ 10 inches ಅತ್ಯತಿಷ್ಠ ದಶಾಂಗನಂ 10 inches. ಬಟ್ ನಿಮ್ಮ ಎನರ್ಜಿ ಕ್ಯಾನ್ ರೀಚ್ ಅಪ್ ಟು ದಿಸ್ ಪಾಯಿಂಟ್ ಆ್ಯಂಡ್ ದೆನ್ ಆಫ್ಟರ್ ದಟ್ ದಿಸ್ ಎ ಮೂಮೆಂಟ್. ಓಕೆ,
ಕೂತ್ರು ಕೂತ್ರು ಎಲ್ಲ ಕೂತ್ರಳಿ. ಸರಿನಾ? 10 inches ಜಸ್ಟ್ ಅಬೌವ್ ಯುವರ್ ಹೆಡ್ ಇಸ್ ಕಾಲ್ಡ್ ಸಹಸ್ರಾರ. ದಟ್ ಇಸ್ ದ ಪ್ಲೇಸ್ ಆಫ್ ಪುರುಷ ಆರ್ ನಾರಾಯಣ. ಓಕೆ, ದಟ್ಸ್ ವೈ ಕೃಷ್ಣ ಡ್ಯಾನ್ಸಸ್ ಅಬೌಟ್ ದಟ್. ಸೊ ನೌ ದ ಶಕ್ತಿ ಸ್ಥಾನ ಇಸ್ ಬೇಸ್, ಮೂಲಾಧಾರ. ಇಲ್ಲಿ ನಿಮ್ಮ ಜಿನೈಟಲ್ ವೇರ್ ಇಸ್ ದ ಅಟ್ ದಿ ಎಂಡ್ ಆಫ್ ದಟ್. ದಿ ಸ್ಟೆಪ್ಸ್ ಟು ಗೋ ಫ್ರಮ್ ಹಿಯರ್ ಟು ಹಿಯರ್, ಓಕೆ, ದೇರ್ ಆರ್ ಬೀಜ ಮಂತ್ರಾಸ್. ಬಟ್ ವಿಲ್ ಗೋ ಟು ದಿ ಬೀಜ ಮಂತ್ರ ಕಾಲ್ಡ್ ಓಂ ನಮ ಶಿವಾಯ. ಓಕೆ, ನ ಸ್ಟ್ಯಾಂಡ್ಸ್ ಫಾರ್ ಮೂಲಾಧಾರ. ನ ಸ್ಟ್ಯಾಂಡ್ಸ್ ಫಾರ್ ಮೂಲಾಧಾರ ಬಿಕಾಸ್ ನ ಈಸ್ ಜಲತತ್ವ, ಪೃಥ್ವಿತತ್ವ. ಈ ಮಂತ್ ಶಬ್ದಗಳಿಗೊಂದು ಅರ್ಥ ಇದಿದೆ. ಏನಂದರೆ ಆ ಶಬ್ದ ಇದೆಯಲ್ಲ, ದಿ ವೈಬ್ರೇಷನ್, ವೈಬ್ರೇಷನ್ ಇಸ್ ಎ ವೈ, ದಿಸ್ ವೈಬ್ರೇಷನ್ ಕನೆಕ್ಟ್ಸ್ ಟು ದಿ ಬೇಸಿಕ್ ವೈಬ್ರೇಷನ್ ಇನ್ ದಿ ಯೂನಿವರ್ಸ್. ಈಚ್ ಲೆಟರ್ ಹ್ಯಾಸ್ ಎ ವೈಬ್ರೇಷನ್. ನಕಾರ ಈಸ್ ಪೃಥ್ವಿತತ್ವ, ಮಕಾರ ಈಶ್ ಜಲತತ್ವ, ಶಕಾರ ಈಸ್ ಅಗ್ನಿತತ್ವ, ವಕಾರ ಈಸ್ ವಾಯುತತ್ವ, ಯಕಾರ ಈಸ್ ಆಕಾಶತತ್ವ. ನಮ ಶಿವಾಯ ಆ್ಯಂಡ್ ದ ಮನಸ್ ಆ್ಯಂಡ್ ಬುದ್ಧಿ ಆರ್ ಹಿಯರ್. ಬುದ್ಧಿ ಆ್ಯಂಡ್ ಮನಸ್ಸು, ಇದು ಇದು ಆತ್ಮ, ಶಕ್ತಿ, ಸಾಕ್ಷಿ. ಓಕೆ, ಸೊ ನಾವು ಏನು ಮಾಡಬೇಕು ಈಗ? ಮನಸ್ಸು ಪ್ರಪಂಚದ ಕಡೆ ಹೋಗ್ತಾ ಇದೆ. ದಿ ವರ್ಲ್ಡ್ ಮೈಂಡ್ ವಿಚ್ ಇಸ್ ಗೋಯಿಂಗ್ ಔಟ್ ಆಫ್ ದಿ ವರ್ಲ್ಡ್. ದಿ ಔಟರ್ ವರ್ಲ್ಡ್ ಈಸ್ 5 ಆಕಾಶಗಳು, ಐದು ಏನದು, ಪಂಚಭೂತಗಳು. ಪ್ರಪಂಚ ಅಂದರೆ ಪಂಚಭೂತ. ಯಾವುದು ವರ್ಲ್ಡ್ ಈಸ್ ನಥಿಂಗ್ ಬಟ್ ಪಂಚಭೂತ. ಯಾವುದದು? ಆಕಾಶ, ವಾಯು, ಅಗ್ನಿ, ಪೃಥ್ವಿ, ಜಲ. ಓಕೆ, ಆಕಾಶ, ವಾಯು, ಅಗ್ನಿ, ಪೃಥ್ವಿ, ಜಲ. ಈಗ ಆ ಪಂಚತತ್ವಗಳು, ಪಂಚಭೂತಗಳು ನಿಮ್ಮಲ್ಲಿ ಏನಾಗುತ್ತೆ? ಪಂಚ ತನ್ಮಾತ್ರಗಳಾಗ್ತವೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಶಬ್ದ ಯಾವುದಕ್ಕೆ? ಆಕಾಶ. ಸ್ಪರ್ಶ ವಾಯು. ಓಕೆ, ರೂಪ ಅಗ್ನಿ, ರಸ ಜಲ, ಗಂಧ ಪೃಥ್ವಿ. ಆಯಿತಾ? ಆ ಇಡೀ ಪ್ರಪಂಚ 14 ಲೋಕಗಳು ನಿಮ್ಮಲ್ಲಿ ಈ 4-5 ಆಗಿದ್ದಾವೆ. ಏನು ರೂಪ? ದಿ ಎಂಟೈರ್ 14 ಲೋಕಾಸ್ ಮ್ಯಾನಿಫೆಸ್ಟ್ ಇನ್ ಯು ಆಸ್ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ. ಓಕೆ, ರೈಟ್? ಸೊ ದಟ್ ಜಗನ್ಮಾತ ಕ್ರಿಯಾಶಕ್ತಿ, ಶೀ ಕ್ರಿಯೇಟೆಡ್ ದಿ ಯೂನಿವರ್ಸ್ ಇನ್ ಟರ್ಮ್ಸ್ ಆಫ್ ಪಂಚಭೂತಾಸ್ ಆ್ಯಂಡ್ ಕ್ರಿಯೇಟೆಡ್ ಯು ಟು ಎಕ್ಸ್ಪೀರಿಯನ್ಸ್ ಇನ್ ಟರ್ಮ್ಸ್ ಆಫ್ ಪಂಚ ತನ್ಮಾತ್ರಾಸ್. ಓಕೆ, ವೆನ್ ದ ಕುಂಡಲಿನಿ ಶಕ್ತಿ ಜಾಗೃತಿ ವೇಕ್ಸ್ ಅಪ್, ಶೀ ಗೋಸ್ ಬ್ಯಾಕ್ ಟು ದಿ ಸೇಮ್ ರೂಟ್, ಬಟ್ ನೌ ಗೋಸ್ ಬ್ಯಾಕ್ ಥ್ರೂ ಸುಷುಮ್ನ. ಆ್ಯಸ್ ಲಾಂಗ್ ಆಸ್ ದ ಪ್ರಾಣ ಇಸ್ ಇಡ ಆ್ಯಂಡ್ ಪಿಂಗಳ, ಇಡ ಪಿಂಗಳ ಪ್ರಾಣ ಇರೋಕೆ ಪ್ರಪಂಚ ಹೊರಗೆ. ಸೊ ಇದು ಚಕ್ರಗಳ ಮೂಲಕ ಯು ವಿಲ್ ಎಕ್ಸ್ಪೀರಿಯನ್ಸ್ ಸಮಥಿಂಗ್, ಯು ದಿ ಪ್ರೊಜೆಕ್ಟ್ ವರ್ಲ್ಡ್ ಇಸ್ ಪ್ರೊಜೆಕ್ಟ್ ಆ್ಯಂಡ್ ಯು ಎಕ್ಸ್ಪೀರಿಯನ್ಸ್ ಸಮಥಿಂಗ್ ಇನ್ ಟರ್ಮ್ಸ್ ಆಫ್ ಪಂಚತನ್ಮಾತ್ರಗಳು. ಆಯಿತಾ? ನಾವ್ ಇಟ್ ಗೋಸ್ ಬ್ಯಾಕ್, ಇಟ್ ಗೋಸ್ ಟು ಸೈಲೆನ್ಸ್. ಸೊ ಫಸ್ಟ್ ಲೆಟ್ ಅಸ್ ಟೇಕ್ ದಿ ಎನರ್ಜಿ ಬ್ಯಾಕ್ ಟು ಸಹಸ್ರ. ಓಂ ನಮ ಶಿವಾಯ. ಸೊ ಓಂ ನಮ ಶಿವಾಯ ಪಂಚಾಕ್ಷರ. ಓಕೆ, ಕಡೆಗೆ ಓಂ ಇಲ್ಲಿ, ಓಂ ನಮ ಶಿವಾಯ ಅಗೇನ್, ಓಂ ಇಲ್ಲಿ. ಓಕೆ, ದೆನ್ ಓಂ ನಮ ಶಿವಾಯ ಅಗೇನ್ ಬ್ಯಾಕ್. ಸೊ ವೆನ್ ಯು ಚಾಂಟ್ ಓಂಕಾರ ದ ಮೈಂಡ್ ಈಸ್ ಇನ್ ಆದ್ನ. ಲೆಟ್ ಅಸ್ ಚಾಂಟ್, ಲೈಟ್ ಆಫ್ ಮಾಡಿ. ಹಾಂ, ಓಕೆ, ನಾನು ಹೇಳ್ತೇನೆ ಸ್ಟೆಪ್ಸ್ ಹೇಳ್ತೇನೆ, ಆಮೇಲೆ ನೀವು ಸೈಲೆಂಟಾಗಿ ಕೂತ್ಕೊಳ್ತೀರ. ಸೈಲೆಂಟಾಗಿ ಕೂತ್ಕೊಂಡಾಗ ನಿಮ್ಮ ಮನಸ್ಸು, ಓಕೆ, ಇಲ್ಲಿ ಬರಲಿ. ಟೇಕ್ ಯುವರ್ ಅವೇರ್ನೆಸ್ ಟು ದಿಸ್ ಪ್ಲೇಸ್. ಇಲ್ಲಿ ಇಲ್ಲಿ ನಾನು ನಿಮ್ಮ ತಲೆ ಮೇಲೆ ಕೈ ಇಡ್ತೇನೆ. ಓಕೆ, ಕೈ ಇಟ್ಟಾಗ ನಿಮಗೆ ಅದು ವೈಬ್ರೇಷನ್ ಅಲ್ಲಿ ಶುರು ಆಗುತ್ತೆ, ಅಲ್ಲಿ ಓಪನ್ ಅಂಬಲಿ ಶುರು ಆಗುತ್ತೆ. ಅದನ್ನು ಗಮನಿಸಿ ಆ ವೈಬ್ರೇಷನ್. ಓಕೆ, ಫಸ್ಟ್ ಆಮೇಲೆ ಅಲ್ಲಿಂದ ಮೇಲೆ ಹೋಗೋದು ಹೇಳ್ತೀನಿ. ಸೊ ನಮ್ಗೆ ವೈಬ್ರೇಷನ್ ನಿಮ್ಗೆ ಗೊತ್ತಾಗಲಿ ಶುರು ಆದ್ಕೊಳ್ಳೆ, ಜಸ್ಟ್ ಸೇ ಎಸ್. ನಿಮ್ಮ ಬಾಯಲ್ಲಿ ಗಟ್ಟಿ ಹೇಳ್ಬಿಡಿ, ಜಸ್ಟ್ ಸೇ ಎಸ್. ಓಕೆ,
ಆಯ್ತಾ, ನಿಮ್ಮ ಮನಸ್ಸು ಏನಿರಬೇಕು, ಗಮನ ಎಲ್ಲಿರಬೇಕು, ಅಲ್ಲಿ ಗಮನ ಇಲ್ಲಿ ಬರಬೇಕು, ಇಲ್ಲಿ ಇಲ್ಲಿ ಮುಟ್ಟುವಾಗ ಆಮೇಲೆ ಮೇಲೆ ತಗೊಳ್ಳೋಣ. ಓಕೆ, ಗಮನ ಎಲ್ಲಿ ಬರಬೇಕು, ಇಲ್ಲಿ ಜಸ್ಟ್ ಹೇಗೆ ನೋಡಿ, ನಮ್ಮ ಗಮನ ಮಾಡ್ಲಿಕ್ಕಾಗುತ್ತೆ ನೋಡಿ, ಏನು ಮಾಡಿದೆ, ಕಣ್ಣು ಕಣ್ಣು ಜಸ್ಟ್ ಜೆಂಟ್ಲಿ ಸ್ವಲ್ಪ ಕಣ್ಣು ಮೇಲೆ ಮಾಡಿದೆ ನೋಡಿ, ಫೋರ್ಸ್ ಮಾಡಿಬಿಡಿ, ಅಲ್ಲಿ ಗಮನಿಸ್ಲಿಕ್ಕಾಗತ್ತಾ ತಲೆ ಮೇಲೆ ಭಾಗದಲ್ಲಿ ಎಲ್ರಿಗಾಗತ್ತ, ಓಕೆ. ಓಂಕಾರ ಹೇಳಿದಾಗ ಆತ್ಮಾ ಚಕ್ರ, ನಮ ಶಿವ ಹೇಳಿದಾಗ ಒಂದೊಂದೇ ಚಕ್ರ ಮೇಲ್ಗಡೆ, ಬೆನ್ಮುಳೆಯನ್ನು ಬೆನ್ಮುಳೆ ಒಂಥರ ಇದು ಮಾಡಬೇಕು ವೀಣೆ. ಓಂ ನಮಃ ಶಿವಾಯ ಶಿವಾಯ, ಓಂ ನಮಃ ಶಿವಾಯ ಶಿವಾಯ, ಓಂ ನಮಃ ಶಿವಾಯ ಶಿವಾಯ, ಓಂ ನಮಃ ನಮಃ ಶಿವಾಯ ಶಿವಾಯ, ಓಂ ನಮಃ ನಮಃ ಶಿವಾಯ ಶಿವಾಯ. ಸೊ ಎಲ್ರಿಗೆ ಗೊತ್ತಾಗ್ತದೆ ಬೆನ್ಮುಳೆಯಲ್ಲಿ ಮಾಡೋದು ಅಂತ, ಹೇಗಂತ ಗೊತ್ತಾಗುತ್ತೆ, ಗೊತ್ತಾಗಲ್ಲ, ಗೊತ್ತಾಗುತ್ತೆ ಎಲ್ರಿಗೂ, ಬೆನ್ಮುಳೆಯಲ್ಲಿ ಬೆನ್ಮುಳೆ ವೀಣೆ ಆಗಬೇಕು, ವೀಣೆ ತಂತಿ ಆಗಬೇಕು, ಅಲ್ಲಲ್ಲ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು, ಅಲ್ಲೇನು ಭಾಳ ಫೋರ್ಸ್ಫುಲ್ ಇದು ಮಾಡ್ಬೇಕಿಲ್ಲ, ಒಂದ್ ಎರಡೆರಡು ಇಂಚ್ ಮೇಲೆ ಏರಿಸ್ತಾ ಹೋದು. ಅಲ್ಲ ಓಂ ಇಂದ ಸ್ಟಾರ್ಟ್ ಮಾಡಕ್ಕೆ, ಇಲ್ಲಿ ಓಂ ಶಿವ ಇದು ಬರ್ತದೆ ಅಲ್ಲಿ, ಮುಳ ಓಂ ಯಾ, ಇದು ಆಕಾಶ ತತ್ವ ಯಾ, ಇಟ್ಸ್ ವೀಣೆ. ಓಕೆ, ಮನಸ್ಸು ಓಂಕಾರದಲ್ಲಿ ಇರಬೇಕು, ಓಂ ಸ್ವಲ್ಪ ಕಣ್ಣು ಮೇಲ್ ಮಾಡಿದಾಗ ಅಲ್ಲಿ ಅಲ್ಲಿ ನೋಡಿದಾಗ ಕುಂಕುಮ ನೋಡಿದಾಗ ಹೀಗೆ, ಸರಿನಾ, ಗೊತ್ತಾಗಿಲ್ವಾ, ಏನ್ ಗೊತ್ತಾಗಿಲ್ಲ, ಏನಾಗತ್ತೆ ಅಲ್ಲ ಅದು ಏನಾಗತ್ತೆ, ಅಲ್ಲರಿ ಬೆನ್ಮುಳೆ ಗೊತ್ತಾಗತ್ತಾ, ಹಾ ನೀವು ಗಮನ ಅಷ್ಟು ಹೋಗ್ಬೇಕಷ್ಟೇ. ಈಗ ನಿಮ್ಮ ಗಮನ ಕಾಲಿನ ಕಡೆ ತಗೊಂಡೋಗಿ ಆಗತ್ತಾ, ಗಮನ ತೊಡೆ ಕಡೆ ತಗೊಂಡೋಗಿ ಅಷ್ಟೇ, ಗಮನ ಶಿಫ್ಟ್ ಮಾಡೋದು ಅಷ್ಟೇ, ಮತ್ತೇನಿಲ್ಲ, ನಿಮ್ಗೆ ಗೊತ್ತಾಯ್ತಾ, ಆಗ್ಬೋದಾಗಿಲ್ವಾ, ನಿಮ್ಗೆ ಗೊತ್ತಾಯ್ತಾ, ನಿಮ್ಗೆ ಗೊತ್ತಾಯ್ತು, ಎಲ್ರಿಗೂ ಗೊತ್ತಾಯ್ತಾ, ಇಲ್ಲ ಇಲ್ಲ ಯಾವಾಗಲೂ ಮೇಲಿಂದ ಕೆಳಗಿನ ಮೇಲೆ, ನಮಃ ಶಿವಾಯ ಇಲ್ಲಿಗೆ, ಓಕೆ ಬ್ಯಾಕ್ ಸೈಡ್ ಬ್ಯಾಕ್ ನಾಟ್ ಫ್ರಂಟ್ ಹಿಂದ್ಗಡೆ ಇದೆ ಸ್ಪೈನ್ ಕಾರ್ಡ್, ಏನಾಗುತ್ತೆ ನಿಮ್ಮ ಶಕ್ತಿಯನ್ನು ಮೇಲೆ ಹೋಗ್ತಾ ಇರ್ತದೆ ಅಲ್ಲಿ ಆತ್ಮ ಚಕ್ರ ಕಡೆ ಹೋಗ್ತದೆ. ಓಕೆ ಲೆಟ್ ಅಸ್ ಸ್ಟಾರ್ಟ್. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎಲ್ರಿಗೆ ಗೊತ್ತಾಯ್ತು ಮಾಡೋದು, ಯಾರಿಗೆ ಯಾರಿಗೆ ಡೌಟ್ ಇದೆಯಾ, ಹಾಂ. ಈಗ ಗಮನ ಹೋಗುವಾಗ, ಓಕೆ ಗಮನ ಅಂದರೆ ಆ ಮನಸ್ಸಿನಲ್ಲಿ ನೀವು ಅಲ್ಲಿ ನೋಡಿದಾಗ ತಿಳ್ಕೋಬೇಕು, ಅಂದರೆ ಯು ಆರ್ ಆ್ಯಕ್ಚುಲಿ ಈಗ ಕಣ್ಣು ಮುಚ್ಕೊಂಡು ಅಲ್ಲಿ ಗೋಡೆ ಕಡೆ ಗಮನ ಹೊಡೆದ್ರೆ
ಗೋಡೆ ನೋಡ್ದಾಗ ತಿಳ್ಕೊಬೇಕು ಮನುಷ್ಯನ ರೈಟ ನೋಡೋದು ಎಲ್ಲಿಂದ ಇಲ್ಲಿಂದ ಆಜ್ಞಾಚಕ್ರದಿಂದ ನೋಡ್ದೆ ಅಂತ ತಿಳ್ಕೊಬೇಕು ಅಷ್ಟೇ ಗಮನ ಹೋಗೋದ್ರೆ ಆಜ್ಞಾಚಕ್ರದಿಂದ ನಾನು ಆ ಜಾಗ ನೋಡ್ತೇನೆ ಅಂತ ಅಷ್ಟೇ ಓಕೆ ಯು ಹ್ಯಾವ್ ಟು ವೆನ್ ಯು ಸೇ ಓ ನ ಯು ಹ್ಯಾವ್ ಬಿಕಮ್ ಅವೇರ್ ಆಫ್ ದಿ ಮೂಲಾಧಾರ ಥ್ರೂ ಆಸ್ ಇಫ್ ಯು ಆರ್ ಲುಕಿಂಗ್ ಟು ಆಜ್ಞಾ ಡೋಂಟ್ ವಿಜುವಲೈಸ್ ಎನಿಥಿಂಗ್ ಜಸ್ಟ್ ಆಸ್ ಇಫ್ ಆರ್ ಗೆಟಿಂಗ್ ವಾಟ್ ಆಸ್ ಇಫ್ ಮೀನ್ಸ್ ನೌ ಓಕೆ ಟು ಕ್ಲೋಸ್ ಯುವರ್ ಐಸ್ ಅಂಡ್ ಟೇಕ್ ಅಟೆನ್ಷನ್ ಟು ದಿ ವಾಲ್ ಯು ಕ್ಯಾನ್ ಟೇಕ್ ದ ಅಟೆನ್ಷನ್ ಟು ವಾಲ್ ಓಕೆ ಸೊ ಯು ಹ್ಯಾವ್ ಟೇಕನ್ ಯುವರ್ ಅಟೆನ್ಷನ್ ಟು ದಿ ವಾಲ್ ನೌ ಟೇಕ್ ದಿ ಅಟೆನ್ಷನ್ ಟು ದಿ ವಾಲ್ ಥ್ರೂ ದಿ ಥರ್ಡ್ ಐ ಆಸ್ ಇಫ್ ಡೋಂಟ್ ಹ್ಯಾವ್ ಟು ಸಿ ಎನಿಥಿಂಗ್ ಜಸ್ಟ್ ರೈಟ್ ಅರ್ಥ ಆಯ್ತಾ ಆಸ್ ಇಫ್ ಯು ಡೋಂಟ್ ಡೂ ಎನಿಥಿಂಗ್ ಏನು ವಿಜುಲೇಷನ್ ಇಲ್ಲ ಓಕೆ ಯು ಮೇ ಸಿ ಸಮಥಿಂಗ್ ಲೈಟ್ ಆರ್ ಏನು ಕಾಣ್ಬೋದು ಸಣ್ಣದು ಅಷ್ಟು ನೋಡಿ ಇಷ್ಟೇ ಇನ್ನೇನು ಮಾಡ್ಕೋಬಿಡಿ ಅದನ್ನು ಫೋರ್ಸ್ ಮಾಡ್ಕೋಬಿಡಿ ಓಕೆ ಡೋಂಟ್ ಫೋರ್ಸ್ ಎನಿಥಿಂಗ್ ಏನು ಕಾಣುತ್ತೆ ಅದು ಶುರು ಮಾಡೋಣ ಓಂ ನಮಃ ಶಿವಾಯ ಶಿವಾಯ ಓಂ ನಮಃ ನಮಃ ಶಿವಾಯ ಶಿವಾಯ ಓಂ ನಮಃ ನಮಃ ಶಿವಾಯ ಶಿವಾಯ ಓಂ ಓಂ ನಮಃ ನಮಃ ಶಿವಾಯ ಶಿವಾಯ ಓಂ ಓಂ ನಮಃ ನಮಃ ಶಿವಾಯ ಶಿವಾಯ ಓಂ ಓಂ ನಮಃ ಶಿವಾಯ ಶಿವಾಯ ಈಗ ಜಸ್ಟ್ ಕಣ್ಣು ಮುಚ್ಕೊಂಡು ನಿಮ್ಮ ಮನಸ್ಸಿನ ಆಜ್ಞಾಚಕ್ರ ಕಡೆ ಇಟ್ಕೊಳ್ಳಿ ನೀವು ಕುಂಕುಮ ಹಚ್ಚುತ್ತಿರೋ ಜಾಗ ಆ ಜಾಗದ ಕಡೆ ಗಮನ ಬರಲಿ ಶಾಂತವಾಗಿ ಕೂತ್ಕೊಳ್ಳಿ ಸಿಟ್ ಸೈಲೆಂಟ್ಲಿ ಅಲ್ಲಿ ಏನು ಕಾಣುತ್ತೆ ಅದು ನೋಡಿ ವಾಟ್ ಎವರ್ ಯು ಕ್ಯಾನ್ ಸಿ ಏನು ಕಾಣುತ್ತೋ ಅದು ಕಾಣಲಿ ಮನಸ್ಸಿನಲ್ಲಿ ತುಂಬ ಆಲೋಚನೆ ಬಂದರೆ ಓಂ ನಮಃ ಶಿವಾಯ ಹೇಳ್ಕೊಳ್ಳಿ ಒಂದು ಸಲ ಇಫ್ ಯು ಹ್ಯಾವ್ ಟು ಮೆನಿ ಥಾಟ್ಸ್ ಜಸ್ಟ್ ಕಾಲ್ ಚಾಂಟ್ ಓಂ ನಮಃ ಶಿವಾಯ ಒನ್ಸ್
Asatoma. Asatoma. Sadgamaya. Sadgamaya. Tamasoma. Tamasoma. Jyotirgamaya. Jyotirgamaya. Mrityorma. Mrityorma. Amritam gamaya. Amritam gamaya. Om Shanti Shanti Shantihi. Om Shanti Shanti Shantihi. Lokaha samastaha. Lokaha samastaha. Sukhino bhavantu. Sukhino bhavantu. Lokaha samastaha. Lokaha samastaha. Sukhino bhavantu. Sukhino bhavantu. Lokaha samastaha. Lokaha samastaha. Sukhino bhavantu. Sukhino bhavantu. Harihi Om. Harihi Om. Shri Gurubhyo Namaha. Shri Gurubhyo Namaha. Harihi Om. Harihi Om. Slowly open your eyes. ಸೊ ಎಷ್ಟಲ್ಲಿ ಯಾರಿಗೆ ಮಾಡ್ಲಿಕ್ಕೆ ಆಗಲಿಲ್ಲ ಇದು ಕೈತಿ ಎನಿಬಡಿ ಕುಡ್ ನಾಟ್ ಡೂ ಇಟ್ ವೈಬ್ರೇಷನ್ ಆಗುತ್ತೆ ಕರೆಕ್ಟ್ ಇಲ್ಲಿ ವೈಬ್ರೇಷನ್ ಎಷ್ಟು ಗೊತ್ತಾಯ್ತು ಕೈತಿ ಹೌ ಮೆನಿ ಪೀಪಲ್ ಗಾಟ್ ದ ವೈಬ್ರೇಷನ್ ಸೊ ಲೈಟ್ ಆಗಾಯ್ತು ಪರ್ಪಲ್ ಕಲರ್ ಕಾಣ್ತು ಪರ್ಪಲ್ ಲೈಟ್ ಯಾರಿಗೆ ಬೆಳಕು ಸಣ್ಣ ಬೆಳಕು ಯಾರಿಗೆ ಕಾಣ್ತು ಕೈತಿ ಓಕೆ ಯು ಗಟ್ ದ ವೈಬ್ರೇಷನ್ ಅಲ್ಲ ವೈಬ್ರೇಷನ್ ಯಾರಿಗೆ ಬಂತು ಯು ಗಟ್ ದ ವೈಬ್ರೇಷನ್ ಪಿದ ಸಿ ದ ವೈಬ್ರೇಷನ್ ಇಸ್ ಕಾಲ್ಡ್ ಸ್ಪಂದ ಓಕೆ ಸ್ಪಂದ ಸ್ಪಂದ ಮೀನ್ಸ್ ವೈಬ್ರೇಷನ್ ಓಕೆ ದಿ ಯೂನಿವರ್ಸ್ ಎಟ್ ದ ಬೇಸಿಕ್ ಲೆವೆಲ್ ಇಸ್ ವೈಬ್ರೇಷನ್ ದ ಫಂಡಮೆಂಟಲ್ He is happy. Finally, he could get something what he wanted. Okay? So, universe fundamental level, universe is Vishwa. It is Vishwa fundamental level, that is vibration. Okay? That's called Spanda. Universe, the manifestation of the universe, vibration first birth, Spanda. So, then it becomes light, Bindu. ಸರಿ ದೆನ್ ಇಟ್ ಬಿಕಮ್ಸ್ ಸೌಂಡ್ ಒಂಥರ ಕೀ 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 ಸೌಂಡ್ ಕೇಳುತ್ತೆ ಯಾವುದು ಕಾಡಿನಲ್ಲಿ ಇರ್ತಾರ ಯು ಹಿಯರ್ ದಿ ಟೈಪ್ ಆಫ್ ಸೌಂಡ್ ಇನ್ ದ ಫಾರೆಸ್ಟ್ ದ ಕೀ 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 ಸೌಂಡ್ ಇಟ್ಸ್ ಕಾಲ್ಡ್ ನಾದ ಬಿಂದು ನಾದ ಸ್ಪಂದ ದೆನ್ ಇಟ್ ಬಿಕಮ್ಸ್ ಲೈಟ್ ಫಸ್ಟ್ ಇಟ್ ಬಿಕಮ್ಸ್ ವೈಬ್ರೇಷನ್ ದಿ ವೈಬ್ರೇಷನ್ ಇಸ್ ಕಾಲ್ಡ್ ಆದಿಪರಾಶಕ್ತಿ ಮ್ಯಾನಿಫೆಸ್ಟೇಷನ್ ಆದಿಪರಾಶಕ್ತಿ ಮ್ಯಾನಿಫೆಸ್ಟೇಷನ್ ವೈಬ್ರೇಷನ್ ಬಿಂದು ಸ್ಪಂದ ಓಕೆ ಹರ್ ಫಸ್ಟ್ ವೈಬ್ರೇಷನ್ ಇಸ್ ಸ್ಪಂದ ಸೊ ದೆನ್ ಇಟ್ ಬಿಕಮ್ಸ್ ನಾದ ಸೌಂಡ್ ಕಿಂಗ್ 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 ಸೌಂಡ್ ದೆನ್ ಥರ್ಡ್ ಇಟ್ಸ್ ಕಾಲ್ಡ್ ಬಿಂದು ಬಿಂದು ಮೀನ್ಸ್ ಲೈಟ್ ವೇರಿಯಸ್ ಕೈಂಡ್ ಆಫ್ ಲೈಟ್ ಲಿಟ್ಲ್ ಬಿಟ್ ನಿಮ್ಗೆ ಕಾಣಿದ್ರೆ ಪರವಾಗಿಲ್ಲ ಒಂದು ಬಿಂದು ಸ್ಪಂದನದಿಂದ ಶುರು ಆದ್ರೆ ಸಾಕು ಸ್ಟಾರ್ಟ್ ಸ್ಪಂದನದಿಂದ ಶುರು ಆದ್ರೆ ಸಾಕು ಕಡೆಗೆ ಬಿಂದು ಬರ್ತದೆ ನಾದ ಬರ್ತದೆ ಎಲ್ಲ ಬರ್ತದೆ ಓಕೆ ರೈಟ್ ನೌ ಯು ಆರ್ ಸರೆಂಡರಿಂಗ್ ಟು ಶಿವ ಶಿವನಿಗೆ ಶರಣಾಗ್ತಾ ಇದ್ದೀರ ಓಂ ನಮ ಶಿವಾಯ ಆಯ್ತಾ ಇದು ಸೆಂಟರ್ ದಿಸ್ ಸೆಂಟರ್ ಇಸ್ ಕಾಲ್ಡ್ ಬುದ್ಧಿ ದಿಸ್ ಇಸ್ ಕಾಲ್ಡ್ ಬುದ್ಧಿ ಆ್ಯಂಡ್ ಮನಸ್ ಸೆಂಟರ್ ಇದು ಓಕೆ ಆ್ಯಂಡ್ ದಿಸ್ ಸೆಂಟರ್ ಇಸ್ ಸದಾಶಿವ ಬಿಯಾಂಡ್ ಸಾಕ್ಷಿ ಇದು ಬಿಯಾಂಡ್ ಬಾಡಿ ನೌ ಯು ಆರ್ ಸರೆಂಡರಿಂಗ್ ಓಕೆ ಸೊ ಒನ್ಸ್ ಯು ಸರೆಂಡರ್ ಯು ಶುಡ್ ಸ್ಟಾರ್ಟ್ ಹಿಯರಿಂಗ್ ಯು ಶುಡ್ ಸ್ಟಾರ್ಟ್ ಹಿಯರಿಂಗ್ ಬಿಂದು ಆ ಸ್ಪಂದ ಗಾಯತ್ರಿ ಕೆನ್ ಗೆಟ್ ಎ ಚೇರ್ ಹಿಯರ್ ಸಮಥಿಂಗ್ ಎಲ್ಸ್ ಜಸ್ಟ್ ಮೂವ್ ದಿಸ್ ದವರ್ತಮ್ಮ ಹಾಂ ನೀ ಹಾಯ್ ಮೈಸಿ ಬಂದಿತ್ತು ಫೈ ಗೆಟ್ ಒನ್ ಚೇರ್ ಹಿಯರ್